ಕನ್ನಡಪ್ರಭದಲ್ಲಿ ಯಾವೆಲ್ಲ ಸ್ಟೋರೀಸ್ ಇದೆ ನೋಡೋಣ ಬನ್ನಿ. ಎಸ್, ನೆನೆ ಇಡೀ ದಿನ ಸದ್ದು ಮಾಡಿದಂತಹ ಸುದ್ದಿ ಇದು, ಆಪರೇಷನ್ ಆಡಿಯೋ ಸ್ಫೋಟ ಅನ್ನುವಂತಹ ಸುದ್ದಿ. ಕನ್ನಡಪ್ರಭದ ಫಸ್ಟ್ ಪೇಜ್ ಅಲ್ಲಿ ಫಸ್ಟ್ ಸ್ಟೋರಿ ನೀವು ಗಮನಿಸಬಹುದು. ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಹಾಗಾದ್ರೆ ಅಂತ ಆಪರೇಷನ್ ಕಮಲದ ಮಾತು ಈ ಆಪರೇಷನ್ ಆಡಿಯೋದಲ್ಲಿದೆ. ಒಂದು ಕಡೆ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ಸಿಎಂ ಕಚೇರಿಯಿಂದ ಇದೊಂದು ಸುಳ್ಳು ಸುದ್ದಿ ಅಂತ ಬಿಜೆಪಿ ತಮ್ಮ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆಯನ್ನ ಕೊಡ್ತಾ ಇದ್ರೆ, ಮತ್ತೊಂದು ಕಡೆ ಪ್ರತಿಪಕ್ಷಗಳು ಇದಕ್ಕೆ ಸುತರಾಮ್ ಒಪ್ತಾ ಇಲ್ಲ, ಆಪರೇಷನ್ ಕಮಲ ತೆರೆಮರೆಯಲ್ಲಿ ನಡೀತಾ ಇದೆ ಅಂತ ಬಿಜೆಪಿ ಮೇಲೆ ಆರೋಪದ ಸುರಿಮಳೆ ಮಾಡ್ತಾ ಇದ್ದಾರೆ. ಪ್ರತಿ ಶಾಸಕರಿಗೆ 20-25 ಕೋಟಿ ಜೊತೆಗೆ ಮಂತ್ರಿಗಿರಿಯನ್ನ ಕೊಡುವಂತಹ ಆಮಿಷವನ್ನ ಒಡ್ಡಿದಾರಂತೆ. ರಾಮುಲು ಆಪ್ತ ದುಬೈ ಉದ್ಯಮಿ ನಡುವಿನ ಸಂಭಾಷಣೆ ಎನ್ನಲಾದಂತಹ ಧ್ವನಿ ಮುದ್ರಿಕೆಯಲ್ಲಿ ಈ ಎಲ್ಲ ವಿಚಾರಗಳು ಕೂಡ ಉಲ್ಲೇಖ ಆಗಿದೆಯಂತೆ. ಒಟ್ಟಾರೆ ಆಪರೇಷನ್ ಆಡಿಯೋ ಅನ್ನೋದು ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅನ್ನೋದೇ ಸದ್ಯದ ಮಟ್ಟಿಗಿರುವಂತಹ ಕುತೂಹಲ. ಈ ಕುರಿತಾದ ಡೀಟೇಲ್ ಆದ ಸ್ಟೋರಿ ಮೊದಲ ಪುಟದಲ್ಲಿದೆ, ಮುಂದುವರೆದಂತೆ 10ನೇ ಪುಟದಲ್ಲಿ ಮತ್ತು 7ನೇ ಪುಟದಲ್ಲಿ ಡೀಟೇಲ್ ಆದಂತಹ ಸ್ಟೋರಿ ಇದೆ, ತಪ್ಪದೆ ಓದಿ. ಎಸ್, ಮುಂದುವರೆದಂತೆ ರಮ್ಯಾ ಮಂಡ್ಯಗೆ ಗುಡ್ ಬೈ ಅನ್ನುವ ಸ್ಟೋರಿ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡ್ತಾ ಇರುವಂತಹದ್ದು. ರಮ್ಯಾ ನಿರ್ಧಾರ ಏನು ಅನ್ನೋದೇ ಇವಾಗ ಪ್ರಶ್ನೆ ಆಗ್ತಾ ಇರುವಂತಹದ್ದು. ಯಾಕೆಂದ್ರೆ ಸದ್ದಿಲ್ಲದೆ 2 ಲಾರಿಗಳು ಬರುತ್ತೆ, ರಮ್ಯಾ ಮಂಡ್ಯದಲ್ಲಿ ಇದ್ದಂತಹ ಮನೆಯಿಂದ ಎಲ್ಲ ಸಾಮಾನು ಸರಂಜಾಮುಗಳನ್ನು ಅಲ್ಲಿಂದ ಖಾಲಿ ಮಾಡ್ತಾರೆ. ಹಾಗಾದ್ರೆ ರಮ್ಯಾ ಯಾಕೆ ಮನೆ ಖಾಲಿ ಮಾಡಿದ್ರು ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇರುವಂತಹದ್ದು. ಒಂದು, ಮಂಡ್ಯದಲ್ಲಿ ರಾಜಕೀಯ ಅಸ್ತಿತ್ವ ಇಲ್ಲ ಅನ್ನೋದಕ್ಕ, ಅಥವಾ ಅಂಬಿ ಅಂತ್ಯ ಸಂಸ್ಕಾರಕ್ಕೆ ಬರಲಿಲ್ಲ ಅಂತ ಅಂಬಿ ಅಭಿಮಾನಿಗಳು ಕೋಪಗೊಂಡಿದ್ದಾರೆ, ಅದರಿಂದ ಹೆದರಿದ್ದಾರಾ ರಮ್ಯಾ, ಅಥವಾ ಬೆಂಗಳೂರಿನ ಒಂದು ಕ್ಷೇತ್ರದಿಂದ ಮುಂದೆ ಲೋಕಸಭೆಗೆ ಸ್ಪರ್ಧಿಸುವಂತಹ ಐಡಿಯಾದಲ್ಲಿ ಈಗ ಮಂಡ್ಯದಲ್ಲಿ ಮನೆ ಖಾಲಿ ಮಾಡಿದ್ದಾರಾ? ಎಲ್ಲ ಪ್ರಶ್ನೆಗಳು ಕಾಡ್ತಾ ಇವೆ. ಏನಿದೆ ಅನ್ನೋದನ್ನ ಡೀಟೇಲ್ ಆಗಿ 1ನೇ ಪುಟದಲ್ಲಿ ಮುಂದುವರೆದಂತೆ 10ನೇ ಪುಟದಲ್ಲಿ ನೋಡಬಹುದು. ಇನ್ನು ಕನ್ನಡಪ್ರಭದ 4ನೇ ಪುಟದಲ್ಲಿ ಇಂಟ್ರೆಸ್ಟಿಂಗ್ ಆದಂತಹ ಸುದ್ದಿ, ಅದೇ ಕಡಲೆಕಾಯಿ ಪರಿಷೆ ಕಳೆಗಟ್ಟಿದೆ. ಕಡಲೆಕಾಯಿ ಪರಿಷೆ ಅನ್ನುವಂತಹ ಸುದ್ದಿ ಇದೆ. ಇಡೀ ಪೇಜ್ ತುಂಬಾ ಕಡಲೆಕಾಯಿ ಪರಿಷೆಯ ಸಂಭ್ರಮ ಹೇಗಿತ್ತು ಅನ್ನುವಂತಹ ಚಿತ್ರಣ ಕೂಡ ಇದೆ. ಚಿತ್ರದ ಮುಖಾಂತರ ಕೂಡ ವಿವರಿಸಲಾಗಿದೆ. ಕಾರ್ತಿಕ ಮಾಸದ ಕೊನೆ ಸೋಮವಾರ ಪ್ರತಿ ವರ್ಷ ಕೂಡ ಕಡಲೆಕಾಯಿ ಪರಿಷೆ ನಡೆಯುತ್ತೆ ಬಸವನಗುಡಿಯಲ್ಲಿ. ಈ ಬಾರಿ ಒಂದು ಬೇಸರ ಅಂತ ಅಂದ್ರೆ ಕೇಂದ್ರ ಸಚಿವರಾದಂತಹ ಅನಂತಕುಮಾರ್ ಅವರ ನೇತೃತ್ವದಲ್ಲಿ ಪ್ರತಿ ವರ್ಷ ನಡೀತಾ ಇತ್ತು. ಆದರೆ ಇವತ್ತು ಈ ಸಲದ ಒಂದು ಕಡಲೆಕಾಯಿ ಪರಿಷೆಯಲ್ಲಿ ಅನಂತಕುಮಾರ್ ಅವರು ಇಲ್ಲ, ಅದು ಬಹಳ ಎದ್ದು ಕಾಣಿಸ್ತಾ ಇತ್ತು. ಅದನ್ನು ಹೊರತುಪಡಿಸಿದಂತೆ ಸಂಭ್ರಮ ಇದೆ. ಪ್ಲಾಸ್ಟಿಕ್ ಮುಕ್ತ ಕಡಲೆಕಾಯಿ ಪರಿಷೆಯನ್ನು ಈ ಬಾರಿ ಆಚರಣೆ ಮಾಡಲಾಗ್ತಾ ಇದೆ. ಜನಜಂಗುಳಿಯಿಂದ ತುಂಬಿ ತುಳುಕ್ತಾ ಇದೆ. ಯುವಕರು ಯುವತಿಯರಂತೂ ಮಸ್ತ್ ಮಜಾ ಮಾಡ್ತಾ ಇದ್ದಾರೆ ಕಡಲೆಕಾಯಿ ಪರಿಷೆಯಲ್ಲಿ. ಈ ಕುರಿತಾದಂತಹ ಡೀಟೇಲ್ ಆದ ಸ್ಟೋರಿ 4ನೇ ಪುಟದಲ್ಲಿದೆ. ಇನ್ನು ವಿಚಾರ ವಿಸ್ತಾರಕ್ಕೆ ಬರೋದಾದರೆ, ಇಂಡಿಯಾ ಗೇಟ್ನಲ್ಲಿ ಪ್ರಶಾಂತ್ ನಾಥ್ ಅವರು ದೆಹಲಿಯಿಂದ ಕಂಡಂತಹ ರಾಜಕಾರಣವನ್ನು ಬರೆದಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಮೋದಿ ಮತ್ತು ಅಮಿತ್ ಶಾ ಯಾವ ರೀತಿ ಕಾಲಿಗೆ ಚಕ್ರ ಕಟ್ಕೊಂಡು ಪಂಚರಾಜ್ಯಗಳ ಚುನಾವಣೆಯಲ್ಲಿ ಸುತ್ತಾ ಇದ್ದಾರೆ, ಅಂದರೆ ಸೆಮಿಫೈನಲ್ ಅಂತಲೇ ಅದನ್ನು ಹೇಳಲಾಗ್ತಾ ಇದೆ. ಲೋಕಸಭೆಗೆ ಮುಂಚೆ ಇರುವಂತಹ ಎಲೆಕ್ಷನ್ ಯಾವ ರಾಜಕಾರಣಿಯೂ ಮೋದಿ ಮತ್ತು ಅಮಿತ್ ಶಾಗೆ ಸಾಟಿ ಬರಲ್ಲ. ಯಾಕೆಂದರೆ ಅಷ್ಟು ದೊಡ್ಡ ಪ್ರಚಾರದಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ. ದೆಹಲಿಯಿಂದ ಅಮಿತ್ ಶಾ 50 ದಿನ ದೂರ ಇದ್ದಾರಂತೆ. ಇದರ ಜೊತೆಗೆ ವಿಧಾನಸಭೆ ಚುನಾವಣೆ ಮುಗಿಯುವವರೆಗೂ ಬೆಂಗಳೂರು ಬಿಟ್ಟು ಕದಲದ ದೇವೇಗೌಡರು ಈಗ ಏಕದಮ್ ವಿದೇಶಿ ಪ್ರವಾಸ ಕೈಗೊಳ್ತಾ ಇದ್ದಾರೆ. ಅದರ ಹಿನ್ನೆಲೆ ಏನು? ಇದರ ಜೊತೆಗೆ ಸುಷ್ಮಾ ಸ್ವರಾಜ್ ಅವರ ಹೆಗಲ ಮೇಲಿಂದ ಬಾಣ ಬಿಡ್ತಾ ಇದ್ದಾರಂತೆ ಬಿಜೆಪಿಯ ಮಂದಿ. ಯಾಕೆ ಅನ್ನೋದನ್ನು ಕೂಡ ನೀವು ನೋಡಬಹುದಾಗಿದೆ. ಸಂಪೂರ್ಣವಾಗಿ ದೇಶ ಮತ್ತು ರಾಜ್ಯದ ರಾಜಕಾರಣದ ಸಂಪೂರ್ಣ ಚಿತ್ರಣವನ್ನು ಇಂಡಿಯಾ ಗೇಟ್ನಲ್ಲಿ ಪ್ರಶಾಂತ್ ನಾಥ್ ಅವರು ಬಹಳ ಸೊಗಸಾಗಿ ಕಟ್ಕೊಟ್ಟಿದ್ದಾರೆ. ಮಿಸ್ ಮಾಡಿದೆ ಓದಿ. ಇನ್ನು ಪೇಜ್ 8ರಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆದಂತಹ ಸುದ್ದಿ ಇದೆ, ಆತಂಕಕಾರಿಯಾದಂತಹ ಸುದ್ದಿ. ಬ್ಲೂ ವೇಲ್ ಆಯಿತು, ಆದರೆ ಈಗ ಪಬ್ಜಿ ಸಂಕಟ ಪೋಷಕರಿಗೆ ಶುರುವಾಗಿದೆ. ಯಾಕಂದರೆ ಬ್ಲೂ ವೇಲ್ ರೀತಿ ಇದೂ ಕೂಡ ಒಂದು ಡೆಡ್ಲಿ ಗೇಮ್. ಇದು ಪಬ್ಜಿಗೆ ಅಡಿಕ್ಟ್ ಆಗಿ ಮಾನಸಿಕ ಸ್ಥಿಮಿತ ಕಳ್ಕೊಂಡು ಬೆಂಗಳೂರಿನ ನಿಮಾನ್ಸ್ಗೆ 120ಕ್ಕೂ ಹೆಚ್ಚು ಮಂದಿ ದಾಖಲಾಗಿದ್ದಾರಂತೆ. ಇದು ನಿಜಕ್ಕೂ ಆತಂಕವನ್ನು ಸೃಷ್ಟಿ ಮಾಡ್ತಾ ಇದೆ. ಇಂಡಿಯಾದಲ್ಲಿ 20 ಕೋಟಿ ಆನ್ಲೈನ್ ಗೇಮ್ನ ದಾಸರಿದ್ದಾರೆ. 8 ತಿಂಗಳ ಹಿಂದಷ್ಟೇ ಈ ಒಂದು ಗೇಮ್ ಭಾರತದಲ್ಲಿ ಶುರುವಾಗಿದ್ದು, ಆದರೆ ಈಗಾಗಲೇ ಈ ಗೇಮ್ಗೆ ಸಾಕಷ್ಟು ಮಂದಿ ಅಡಿಕ್ಟ್ ಆಗಿದ್ದಾರೆ. ಗೇಮ್ ಆ್ಯಪ್ ಡೌನ್ಲೋಡ್ನಲ್ಲಿ ಭಾರತಕ್ಕೆ 5ನೇ ಸ್ಥಾನವಿದೆಯಂತೆ. ಸಾಕಷ್ಟು ಯುವಕರನ್ನು ಈ ಗೇಮ್ ಬಲಿ ಪಡಿತಾ ಇದೆ ಅನ್ನೋದು ಆತಂಕಕಾರಿ ವಿಚಾರ. ಈ ಕುರಿತಂತೆ ಡೀಟೇಲ್ ಆದ ಸ್ಟೋರಿ 8ನೇ ಪುಟದಲ್ಲಿದೆ. ಇದರ ಜೊತೆಗೆ ಇನ್ನು ಬಹಳಷ್ಟು ಸುದ್ದಿ ಇದೆ, ಮಿಸ್ ಮಾಡ್ಕೊಳ್ಳೋದೆ. ಕನ್ನಡಪ್ರಭ ಓದಿ